ಕರುನಾಡು ಜನತೆಗೆ ನಮಸ್ತೆ ವೆಲ್ಕಮ್ ಟು ಆಲ್ ಇದು ನಿಮ್ಮ ರಾ ಫ್ಯಾಷನ್ ವಿತ್ ಆರ್ಜೆ ಅಡುಗೆ ಮನೆ ಈ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಈ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾವು ಹಾಕೋ ಹೊಸ ಹೊಸ ವೀಡಿಯೋಗಳು ನಿಮ್ಗೆ ಡೈರೆಕ್ಟಾಗಿ ಸಿಗುತ್ತೆ ಅಂದರೆ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ವಿಡಿಯೋಗಳನ್ನ ನೋಡ್ಬೋದು ಬನ್ನಿ ಈ ನಾನು ಪಟೇಲ ಪ್ಯಾಂಟ್ ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಓದ್ ವಿಡಿಯೋದಲ್ಲಿ ಕಟಿಂಗ್ ಯಾವ ರೀತಿ ಮಾಡೋದು ತೋರಿಸ್ಕೊಟ್ಟಿದ್ದೆ ಈಗ ಸ್ಟಿಚಿಂಗ್ ನೋಡೋಣ ಯಾವ ರೀತಿ ಅಂತ ನೋಡಿ ಇದು ಬಾಟಮಲ್ಲಿ ಈ ರೀತಿ ಫ್ಯೂಸಿಂಗ್ನ ಹಾಕಬೇಕಾಗತ್ತೆ ನೋಡಿ ಈ ಥರ ಫ್ಯೂಸಿಂಗ್ ಸಿಗತ್ತೆ ಮಾರ್ಕೆಟಲ್ಲಿ ತೊಗೊಬಂದು ಈ ರೀತಿ ಕಟ್ ಮಾಡಿ ಹಾಕಬೇಕಾಗತ್ತೆ ನೋಡಿ ಇದು ಒಂದು ಇಂಚ್ ಇರಬೇಕಿದು ಇಲ್ಲಾಂದರೆ ಮುಕ್ಕಾಲು ಇಂಚು ಮತ್ತು ಪ್ಯಾಂಟಲ್ಲಿ ಬಾಟಮ್ ಹಿಡಿದು ಬಂದು ಒಂಬತ್ತುವರೆ ಇದೆ ಒಂಬತ್ತುವರೆಗೆ ನಾನು ಕಟ್ ಮಾಡ್ಕೊಂಡಿದ್ದೀನಿ ನೀವು ಅಷ್ಟೇ ಬಾಟಮಲ್ಲಿ ಎಷ್ಟಿರುತ್ತೋ ಅಷ್ಟು ಬಿಡ್ತಿಗೆ ನೀವು ಕಟ್ ಮಾಡ್ಕೋಬೇಕಾಗತ್ತೆ ಡಬಲ್ ಫೋಲ್ಡಲ್ಲಿ ಈ ರೀತಿ ಕಟ್ ಮಾಡ್ಕೊಂಡು ಹಾಕಬೇಕಾಗತ್ತೆ ಒಟ್ಟು ಎರಡು ಪೀಸ್ ಕಟ್ ಮಾಡ್ಕೊಳ್ಳಿ ಎರಡು ಸೈಡ್ ಹಾಕ್ಬೇಕಾಗತ್ತೆ ಎರಡು ಕಡೆ ಕಾಲಿಗೆ ಬಟ್ಟೆ ಮೇಲೆ ಮಾರ್ಕ್ ಮಾಡಬೇಕಿದ್ರೆ ಯಾವಾಗಲೂ ಉಲ್ಟಾದಲ್ಲೇ ಮಾರ್ಕ್ ಮಾಡಬೇಕು ನೋಡಿ ಇನ್ನೊಂದು ಸೈಡಲ್ಲೂ ಉಲ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ ಈ ರೀತಿ ಫ್ಯೂಸಿಂಗ್ನ ಕಟ್ ಮಾಡಿಕೊಂಡು ಈ ರೀತಿ ಬಾಟಮಲ್ಲಿ ಅಟ್ಯಾಚ್ ಮಾಡಬೇಕಾಗತ್ತೆ ಇಲ್ಲಾಂದರೆ ಐರನ್ ಮಾಡಿಕೊಂಡು ಆಮೇಲೆ ಸ್ಟಿಚ್ ಮಾಡ್ಬೋದು ಇಲ್ಲ ಅಂತಂದರೆ ಸ್ಟಿಚ್ ಮಾಡಾದ ಮೇಲೆ ಲಾಸ್ಟ್ ಫೈನಲ್ಗೆ ಐರನ್ ಮಾಡ್ಬೋದು ಈ ರೀತಿ ಫೋಲ್ಡ್ ಮಾಡಿ ಬಾಟಮಲ್ಲಿ ಒಂದೂವರೆ ಇಂಚ್ ಬಿಟ್ಟಿದ್ವಲ್ಲ ಒಂದು ಇಂಚ್ ಫ್ಯೂಸಿಂಗು ಹಾಫ್ ಆನ್ ಇಂಚ್ ಫೋಲ್ಡಿಂಗಿಗೆ ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ಇನ್ನೊಂದು ಸೈಡು ಕೂಡ ಇದೇ ರೀತಿ ಫ್ಯೂಸಿಂಗ್ ಹಾಕ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಎರಡೂ ಸೈಡು ಸ್ಟಿಚ್ಚಿಂಗ್ ಆಗಿದೆ ಇವಾಗ ಇನ್ನೊಂದು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕಾಗತ್ತೆ ಇದು ನೋಡಿ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಬಿಡಿ ಇನ್ನೊಂದು ಸೈಡಲ್ಲೂ ಕೂಡ ಇದೇ ರೀತಿ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡಬೇಕಾಗತ್ತೆ ಈಗ ಈ ಸ್ಟಿಚ್ ಆದಮೇಲೆ ನೆಕ್ಸ್ಟು ಇದ್ರ ಪಕ್ಕದಲ್ಲಿ ಇನ್ನೊಂದು ಸ್ಟಿಚ್ ಮಾಡಬೇಕು ಟಾಪ್ ಸೈಡಿಂದ ಇವಾಗ ಹಾಕೋ ಸ್ಟಿಚ್ಚು ಪಾಯಿಂಟೆಡ್ ಥರ ಬರಬೇಕು ಈ ಟೆನ್ಷನ್ ಮಾರ್ಜಿನ್ ಇದೆಯಲ್ಲ ಆ ಲೆವೆಲ್ಗೆ ಇಟ್ಕೊಂಡು ಸ್ಟಿಚ್ ಮಾಡಿ ಒಂದೇ ಈಕ್ವೆಲ್ ಕಾಣಬೇಕು ಅದು ನಮಗೆ ಇನ್ನೊಂದು ಸೈಡ್ ಇದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಇವಾಗೇನು ಏನು ಮಾಡಬೇಕು ಎಡ್ಜಲ್ಲಿ ಕಿನಾರಿ ಥರ ಸ್ಟಿಚ್ ಹಾಕಬೇಕಾಗತ್ತೆ ಎರಡು ಸೈಡು ಅದಾದಮೇಲೆ ಕಿನಾರಿಯಿಂದ ಮೇಲಕ್ಕೆ ಒಂದು ಟೆನ್ಷನ್ ಮಾರ್ಜಿನಲ್ಲಿ ಅಲ್ಲೊಂದು ಸ್ಟಿಚ್ ಹಾಕ್ಬಿಡಿ ಪಾಯಿಂಟ್ ಇಡ್ತಾರೆ ಇವಾಗ ನೋಡಿ ಬಾಟಮ್ ಎರಡು ಕಡೆ ರೆಡಿಯಾಗಿದೆ ಈಗ ಇದು ಯೂನಿಫಾರ್ಮ್ ಅಲ್ವಾ ಆಗಿ ಸ್ಟಿಚ್ ಮಾಡಬೇಕಾಗತ್ತೆ ಇದಕ್ಕೇನು ಡಿಸೈನ್ ಡಿಸೈನ್ ಎಲ್ಲ ಏನೂ ಇರೋಲ್ಲ ಬಾಟಮಲ್ಲಿ ಇವಾಗ ಒಂದು ಪೀಸನ್ನ ಶೀತದಲ್ಲೇ ಹಾಕ್ಕೊಳ್ಳಿ ಇದ್ರ ಮೇಲಕ್ಕೆ ಇನ್ನೊಂದು ಪೀಸನ್ನು ಉಲ್ಟದಲ್ಲಿ ಹಾಕೋಬೇಕಾಗತ್ತೆ ನೋಡಿ ಇದು ಉಲ್ಟಾ ಇದೆಯಲ್ಲ ಉಲ್ಟಾದಲ್ಲಿ ಹಾಕೋಬೇಕಾಗತ್ತೆ ಇದು ಇನ್ಸಿಮ್ ಅಂತಾರೆ ಇಲ್ಲಿ ಸ್ಟಿಚ್ ಮಾಡೋದಕ್ಕೆ ನೋಡಿ ಇದು ಇನ್ಸಿಮ್ ಸ್ಟಿಚ್ ಇದು ಇಲ್ಲಿ ಹಾಫ್ ಆನ್ ಇಂಚ್ಗೆ ಸ್ಟಿಚ್ ಮಾಡ್ಕೊಳ್ಳೋಣ ಎರಡೂ ಸೈಡು ಇದೇ ರೀತಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ತಿರ್ಸ್ಬಿಟ್ಟು ಅದ್ರ ಮೇಲೆ ಡಬಲ್ ಸ್ಟಿಚ್ ಬರಬೇಕು ಎರಡೂ ಸೈಡು ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ ಸ್ಟಾರ್ಟಿಂಗ್ ಎಂಡಿಂಗಲ್ಲಿ ರಫಿಂಗ್ ಮಾಡಿ ಅಂದರೆ ನಾವು ಒಲಿಯೋ ಹೊಲ್ಗೆ ಓಪನ್ ಆಗದಿರೋ ಥರ ಲಾಕ್ ಮಾಡಿ ಇವಾಗ ಎರಡು ಸೈಡ್ ಸ್ಟಿಚ್ಚಿಂಗ್ ಆಗಿದೆ ಇಲ್ಲಿ ಓರ್ಲಾಕ್ ಹೊಡಿಬೇಕು ಇವಾಗ ಬನ್ನಿ ಲಾಡಿ ಸ್ಟಿಚ್ಚಿಂಗ್ ಮಾಡ್ಕೊಳ್ಳೋಣ ನೋಡಿ ಸ್ಟಾರ್ಟಿಂಗಲ್ಲಿ ಈ ರೀತಿ ಫೋಲ್ಡ್ ಮಾಡಬೇಕಾಗತ್ತೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ ರಫಿಂಗ್ ಹೊಡಿರಿ ಇನ್ನೊಂದು ಸೈಡು ಇದೇ ರೀತಿ ಲಾಸ್ಟಲ್ಲಿ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಏಳು ಇಂಚಸ್ಗೆ ಪಟ್ಟಿ ರೆಡಿ ಮಾಡ್ಕೋಬೇಕು ನಾವು ಇಲ್ಲಿ ನಾವು ಒಂಬತ್ತು ಇಂಚ್ ತಗೊಂಡಿದ್ವಿ ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡಿದೀವಿ ನಾವು ಇವಾಗಿ ಒಂದು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಅದು ಯಾಕಂದ್ರೆ ಸ್ಟಿಚ್ಚಿಂಗ್ ಮಾಡೋದಕ್ಕೆ ಇಲ್ಲಿ ನಮಗೆ ಏಳು ಇಂಚ್ ಬೇಕು ಪಟ್ಟಿ ಎಕ್ಸ್ಟ್ರಾ ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡಿದ್ವಿ ಅಲ್ಲಿ ಒಂಬತ್ತು ಇಂಚು ಒಂಬತ್ತು ಇಂಚಲ್ಲಿ ನಾವು ಎರಡುವರೆ ಇಂಚು ನೋಡಿ ಎರಡುವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇವಾಗ ಒಂದು ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊಳ್ಳಿ ಯಾವಾಗಲೂ ನಾವು ಸ್ಟಿಚ್ ಮಾಡಬೇಕಿದ್ರೆ ಸ್ಟಾರ್ಟಿಂಗ್ ಮತ್ತು ಎಂಡಿಂಗಲ್ಲಿ ರಫಿಂಗ್ ಹೊಡಿಬೇಕಾಗತ್ತೆ ಮತ್ತು ಇಲ್ಲೂ ಕೂಡ ಮಾರ್ಕ್ ಹತ್ರ ರಫಿಂಗ್ ಹೊಡಿರಿ ಈ ಪೀಸ್ನ ಟರ್ನ್ ಮಾಡಿಕೊಂಡು ಇನ್ನೊಂದು ಸ್ಟಿಚ್ ಹಾಕ್ಬಿಡಿ ಡಬಲ್ ಸ್ಟಿಚ್ ಹಾಕಬೇಕು ಈಗ ಸ್ಟಿಚ್ಚಿಂಗ್ ಆಗಿದೆ ಈಗ ಫೋಲ್ಡಿಂಗ್ ಮಾಡೋಣ ಇನ್ಸೈಡಿಂದ ಇವಾಗ ನೋಡಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ನೀಟಾಗಿ ಎರಡೂ ಸೈಡು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಮತ್ತು ಇಲ್ಲಿ ನಾವು ಏಳುವರೆ ಇಂಚಿಗೆ ಪಟ್ಟಿ ರೆಡಿ ಮಾಡ್ಕೋಬೇಕು ಯಾಕಂದರೆ ಆಫ್ ಆನ್ ಇಂಚ್ ಕೆಳಗಡೆಲಿ ಅಟ್ಯಾಚ್ ಆಗತ್ತಲ್ಲ ಹಾಗಾಗಿ ಏಳುವರೆ ಇಂಚು ನಮಗೆ ರೆಡಿ ಒಟ್ಟು ಏಳು ಇಂಚ್ ಬೇಕಾಗತ್ತೆ ಪಟ್ಟಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡಬೇಕಾಗತ್ತೆ ಮತ್ತು ಲಾಡಿನ ಪಿನ್ನ ಸಹಾಯದಿಂದ ಒಳಗಡೆ ಲಾಡಿ ಏರಿಸ್ಬಿಡಿ ಸೆಂಟ್ರ್ ಮಾಡ್ಕೊಳ್ಳಿ ನೀಟಾಗಿ ಸೆಂಟ್ರ್ ಆದಮೇಲೆ ಇಲ್ಲೊಂದು ಸ್ಟಿಚ್ ಮಾಡಬೇಕಾಗತ್ತೆ ರಫಿಂಗ್ ಹೊಡೆದ್ಬಿಡಿ ಇಲ್ಲಿ ಲಾಕ್ ಮಾಡಿ ಸ್ಟಿಚ್ ಲಾಕ್ ಮಾಡಿ ಯಾಕಂದರೆ ಲಾಡಿ ಆ ಕಡೆ ಈ ಕಡೆ ಜರುಗಬಾರ್ದದು ಹಾಗಾಗಿ ಒಂದು ಬ್ಯಾಕಲ್ಲಿ ಲಾಡಿನೇ ರೀತಿ ಎಳ್ದಾಗ್ಲೂ ಅದು ಹೊರಗೆ ಬರಬಾರ್ದು ಅದಕ್ಕೋಸ್ಕರ ಅದನ್ನು ಸ್ಟಿಚ್ ಲಾಕ್ ಮಾಡಬೇಕಾಗತ್ತೆ ಅಲ್ಲಿ ಬ್ಯಾಕಲ್ಲಿ ಇದು ನೋಡಿ ಓರ್ಲಾಕ್ ಹೊಡ್ಕೊಂಡಿದ್ದೀವಿ ಈಗ ಇನ್ ಸೇಮಲ್ಲಿ ಇವಾಗ ಇದರ ಸೆಂಟ್ರಿಗೆ ನ್ಯಾಚ್ ಹೊಡ್ಕೊಳ್ಳೋಣ ಕರೆಕ್ಟಾಗಿ ಸೆಂಟ್ರ್ ಮಾಡ್ಕೊಳ್ಳಿ ರೀತಿ ಸೆಂಟ್ರ್ ಮಾಡಿಕೊಂಡು ನ್ಯಾಚ್ ಹೊಡ್ಕೊಳ್ಳಿ ಅಲ್ಲಿಗೆ ಇದಾದ ಮೇಲೆ ಪಟ್ಟಿ ತಗೊಳ್ಳಿ ಪಟ್ಟಿಲಿ ಇದೇ ರೀತಿ ಬಾಟಮಲ್ಲಿ ಸೆಂಟರ್ ಮಾಡ್ಕೊಳ್ಳಿ ಈ ರೀತಿ ಫೋಲ್ಡ್ ಮಾಡಬೇಕಾಗತ್ತೆ ನೀಟಾಗಿ ಫೋಲ್ಡ್ ಮಾಡಿ ಇಲ್ಲಿಗೆ ನ್ಯಾಚ್ ಹೊಡ್ಕೊಳ್ಳಿ ಮತ್ತು ಆ ಸೈಡಲ್ಲೂ ಕೂಡ ಆ ಜಾಯಿಂಟ್ ಬಿಟ್ಬಿಟ್ಟು ಅಲ್ಲಿ ಹೊಡಿಬಿಡಿ ನ್ಯಾಚು ಈ ಕಡೆ ಸೈಡ್ ಮಾತ್ರ ನ್ಯಾಚ್ ಹೊಡ್ಕೊಳ್ಳಿ ಯಾಕಂದರೆ ಆ ಕಡೆ ಗೊತ್ತಾಗತ್ತೆ ಜಾಯಿಂಟ್ ಇದೆಯಲ್ಲ ಅದು ಗೊತ್ತಾಗತ್ತೆ ಹಾಗಾಗಿ ಪಟ್ಟಿನ ಟಾಪ್ ಸೈಡ್ ಹಾಕ್ಕೊಳ್ಳಿ ಅದ್ರ ಮೇಲೆ ಈ ಪೀಸ್ನ ಉಲ್ಟಾದಲ್ಲಿ ಹಾಕ್ಕೊಂಡು ಕುರ್ಕೊಡ್ಕೊಳ್ಳಿ ಅಂದರೆ ರಫಿಂಗ್ ಹೊಡ್ಕೊಳ್ಳಿ ನಾವೆಲ್ಲೆಲ್ಲಿ ನ್ಯಾಚ್ ಹೊಡ್ತಿದ್ವಿ ನಾಲ್ಕು ಹತ್ರ ಅಲ್ವಾ ಅಲ್ಲಿಗೆ ನಾಲ್ಕು ಹತ್ರನೂ ಕೂರ್ಕೊಡ್ಕೋಬೇಕಾಗತ್ತೆ ಜಾಯಿಂಟು ಒಂದು ಒಂದು ನಮ್ಮ ಕಡೆ ಇದ್ದರೆ ಇನ್ನೊಂದು ಜಾಯಿಂಟು ಅಪೋಸಿಟ್ ಕಡೆ ಬರಬೇಕಾಗತ್ತೆ ಯಾಕಂದರೆ ಒಂದೇ ಸೈಡ್ ಆದರೆ ಓರ್ಲಾಕ್ ಹೊಡಿತೀವಲ್ಲ ಅವಾಗ ಅಲ್ಲಿ ಲೂಫರ್ ಕಟ್ಟಾಗಿಬಿಡುತ್ತೆ ದಪ್ಪ ಆಗುತ್ತಲ್ಲ ಬಟ್ ಒಂದೇ ಸೈಡ್ ಬಂದಾಗ ದಪ್ಪ ಆಗುತ್ತೆ ಆವಾಗ ಲೂಫರ್ ಕಟ್ಟಾಗಿಬಿಡುತ್ತೆ ಓರ್ಲಾಕಲ್ಲಿ ನಾಲ್ಕು ಕಡೆ ಕುರ್ಕೊಡ್ಕೊಂಡಾದ್ಮೇಲೆ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ನೀವು ಕಸ್ಟಮರ್ ಕೇಳಬೇಕಾಗತ್ತೆ ಫಿಲ್ಟ್ ಎಲ್ಲೆಲ್ಲಿ ಕೊಡಬೇಕು ಅಂತ ಬ್ಯಾಕಲ್ಲೋ ಫ್ರಂಟಲ್ಲೋ ಎಲ್ಲ ಸೈಡ್ಗೋ ಎಲ್ಲಿ ಕೊಡಬೇಕು ಅಂತ ಕೇಳಿಬಿಟ್ಟು ಅವರೆಲ್ಲ ಹೇಳ್ತಾರೆ ಅಲ್ಲಿಗೆ ಫಿಲ್ಟ್ನ ಕೊಡಿ ಇದರಲ್ಲಿ ಏನು ಫಿಲ್ಟ್ ಬರಲ್ಲ ಯಾಕಂದರೆ ಇದು ಬಟ್ಟೆ ದಪ್ಪ ಇರುತ್ತೆ ಇದು ಯೂನಿಫಾರ್ಮೆಲ್ಲ ತುಂಬ ದಪ್ಪ ಬರುತ್ತೆ ಹಾಗಾಗಿ ಬ ಪ್ಯಾಂಟು ಭಾರ ಆಗುತ್ತೆ ಅದಕ್ಕೋಸ್ಕರ ಜಾಸ್ತಿ ಫಿಲ್ಟ್ ಇಡಿಸ್ಕೊಳ್ಳೋಲ್ಲ ಆಗಿ ಒಂದು ಆರು ಏಳು ಇಡಿಸ್ಕೋತಾರಷ್ಟೇ ನೋಡಿ ಈ ರೀತಿ ಫಿಲ್ಟ್ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಂಬಿಡಿ ಫ್ರಂಟ್ ಟು ಬ್ಯಾಕಲ್ಲಿ ಜಾಯಿಂಟ್ ಬರುತ್ತಲ್ಲ ಅಲ್ಲಿ ಈ ರೀತಿ ಆಚೆ ಒಂದು ಇಂಚು ಈಚೆಗೆ ಒಂದು ಇಂಚು ಮಾರ್ಕ್ ಮಾಡ್ಕೊಳ್ಳಿ ಬ್ಯಾಕಲ್ಲಿ ಮತ್ತೆ ಫ್ರಂಟಲ್ಲಿ ಒಂದಿಂಚ್ ಏನಕ್ಕೆ ಅಂತ ಅದು ಜಾಯಿಂಟ್ ಹತ್ರ ಆ ಕಡೆ ಕಡೆ ಒಂದು ಇಂಚ್ ಬಿಟ್ಬಿಟ್ಟು ಫಿಲ್ಟ್ಗಳನ್ನ ಕೊಡಬೇಕಾಗತ್ತೆ ಈ ರೀತಿ ಸ್ಟಿಚ್ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಯಾಕಂದ್ರೆ ಪೀಸ್ ಎಲ್ಲಾದ್ರೂ ಹಿಡಿದಿದೆಯಾ ಅಂತ ಇಲ್ಲೂ ಕೂಡ ಡಬಲ್ ಸ್ಟಿಚ್ ಹಾಕ್ಬೇಕಾಗತ್ತೆ ನಾವು ಈಗ ಆಲ್ರೆಡಿ ಎಲ್ಲ ಫಿಲ್ಟ್ ಕೊಟ್ಕೊಂಡಿದ್ವಲ್ಲ ಈಗ ಅದರ ಮೇಲೆ ಒಂದು ಡಬಲ್ ಸ್ಟಿಚ್ ಬರಬೇಕಾಗತ್ತೆ ಅಂದ್ರೆ ಇನ್ನೊಂದು ಈಗ ಒಂದು ಸಿಂಗಲ್ ಆಗಿದೆ ಇನ್ನೊಂದು ಹಾಕೊಳ್ಳಿ ಡಬಲ್ ಆಗುತ್ತೆ ಇವಾಗ ನೋಡಿ ಡಬಲ್ ಸ್ಟಿಚ್ ಆಯಿತು ಮತ್ತೆ ಓವರ್ಲಾಕು ಎಲ್ಲ ಮಾಡಿದೀವಿ ಈಗ ನೀಟಾಗಿ ಫಿನಿಶಿಂಗ್ ಬಂದಿದೆ ಈ ರೀತಿ ಓರ್ಲಾಕ್ ಮಾಡಲಿಲ್ಲ ಅಂದರೆ ಅದು ವಾಷಿಂಗ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದರೆ ಯೂಸ್ ಮಾಡ್ತಾ ಮಾಡ್ತಾ ದಾರ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಹಾಳಾಗುತ್ತೆ ಪ್ಯಾಂಟು ಅದಕ್ಕೋಸ್ಕರ ಓರ್ಲಾಕ್ ಮಾಡಬೇಕಾಗತ್ತೆ ನೀವು ಓರ್ಲಾಕ್ ಮಾಡಿಕೊಡಿ ಅವ್ರಿಗೆ ಕಸ್ಟಮರ್ಗಳಿಗೆ ಈಗ ಬಾಟಮ್ ತೊಗೊಳ್ಳಿ ಬಾಟಮಲ್ಲಿ ಏಳು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಮೆಜರ್ಮೆಂಟ್ ಅಷ್ಟು ಬಂದಿದೆ ನಮಗೆ ಅದಕ್ಕೋಸ್ಕರ ಏಳು ಮಾಡ್ಕೊತಾ ಇದ್ದೀವಿ ಇಲ್ಲಿ ಶೇಪಲ್ಲಿ ನಾವು ಸ್ಟಿಚ್ಚಿಂಗ್ ಮಾಡಬೇಕಾಗತ್ತೆ ಅಲ್ಲಿ ಸ್ಟಾರ್ಟಿಂಗಲ್ಲಿ ಒಂದೂವರೆ ಎಕ್ಸ್ಟ್ರಾ ಇತ್ತಲ್ಲ ಒಂದೂವರೆಯಿಂದ ಇಂದ ಇಲ್ಲಿ ಏನಾಗುತ್ತೆ ಆಫ್ ಆನ್ ಇಂಚಿಗೆ ಸ್ಟಿಚ್ ಬರುತ್ತೆ ಇಲ್ಲಿ ಜಾಯಿಂಟ್ ಹತ್ರ ಒಂದು ಜಾಯಿಂಟು ಆಪೋಸಿಟಲ್ಲಿ ಬರಬೇಕು ಒಂದು ಜಾಯಿಂಟ್ ಈ ಕಡೆ ಆದರೆ ಒಂದು ಜಾಯಿಂಟ್ ಆ ಕಡೆ ಆಗಬೇಕು ಇಲ್ಲೂ ಕೂಡ ಓರ್ಲಾ ಹೊಡಿತೀವಲ್ಲ ಅಲ್ಲಿ ತಪ್ಪ ಬಂದರೆ ಕಟ್ ಆಗುತ್ತೆ ಅದಕ್ಕೋಸ್ಕರ ನೋಡ್ಕೊಳ್ಳಿ ಸೇಮ್ ಅದೇ ರೀತಿ ಫಿನಿಶ್ ಮಾಡಿ ಎರಡು ಸೈಡು ಏಳು ಮುಖಾಲ್ಗೆ ಹಾಕೊಳ್ಳಿ ಈ ಕಡೆ ಸೈಡ್ ಬಾಟಮ್ಗೂ ಮಾರ್ಕ್ ಹಾಕ್ಕೊಂಡು ಫಿನಿಶ್ ಮಾಡಿಬಿಡಿ ಮತ್ತು ಓರ್ಲಾಕ್ ಈ ರೀತಿ ಮಾಡಿಕೊಡಿ ಅವ್ರಿಗೆ ಮತ್ತು ಡಬಲ್ ಸ್ಟಿಚ್ ಹಾಕಬೇಕು ಅಲ್ಲೂ ಕೂಡ ಡಬಲ್ ಸ್ಟಿಚ್ ಹಾಕಾದ್ಮೇಲೆ ಪಕ್ಕದಲ್ಲಿ ಒಂದು ಸ್ವಲ್ಪ ದೂರಕ್ಕೆ ಒಂದು ಸ್ಟಿಚ್ ಹಾಕೊಡ್ಬೇಕಾಗತ್ತೆ ಇನ್ನು ಇಲ್ಲಿ ಐರನ್ ಆಗಬೇಕು ಮತ್ತು ಫೋಲ್ಡಿಂಗ್ ಆಗಬೇಕು ಇಷ್ಟ ಆದರೆ ಈ ಕೆಲಸ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ ಈ ವಿಡಿಯೋ ಜನರಿಗೆ ಯೂಸ್ಫುಲ್ ಆಗುತ್ತೆ ಅನ್ಸಿದ್ರೆ ಮರೀ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಜೈ ಹಿಂದ್